ಜನ ಖುಷಿಯಾಗಿದ್ದಾರೆ. ಏನಮ್ಮ ನೀವು ಖುಷಿಯಾಗಿದ್ದೀರಾ ಇಲ್ಲೋ, ಕೈ ಎತ್ತಿ ನೋಡೋಣ. ಜನ ಖುಷಿಯಾಗಿದ್ದಾರೆ. ಆದರೆ ಇವರು ಬಿ ಜೆ ಪಿ ಜೆ ಡಿ ಎಸ್ನವರು ಪಾಪ ಏನೋ ಕಳ್ಕೊಂಡವ್ರ ಥರ ರಾಜಕೀಯ. ವಸ್ತುಸ್ಥಿತಿ ಗೊತ್ತಿದ್ದು ಕೂಡ ಕಾವೇರಿ ಇಶ್ಯೂನ ರಾಜಕೀಯ ಮಾಡ್ತಾರೆ. ವಸ್ತುಸ್ಥಿತಿ ಗೊತ್ತಿದೆ ಆದರೂ ಕೂಡ ಕಾವೇರಿ ರಾಜಕೀಯ ಮಾಡೋದು. ಪ್ರತಿಭಟನೆ ಮಾಡೋದಕ್ಕೆ ನಮ್ದೇಂತ ವಿರೋಧ ಇಲ್ಲ. ಆದರೆ ಈ ಜೆ ಡಿ ಎಸ್ನವರು ಬಿ ಜೆ ಪಿಯವರು ಇದ್ದಾರಲ್ಲ, ಅವರು ರಾಜಕೀಯ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ರೈತರು ಪ್ರತಿಭಟನೆ ಮಾಡಿದ್ರೆ ನೀರಿಲ್ಲ, ನೀರು ಕೊಡಬೇಡಿ ಅಂತ ಹೇಳಿದ್ರೆ ಇಟ್ ಇಸ್ ಓಕೆ. ಆದರೆ ಇವರು ಕೇಂದ್ರ ರಾಜ್ಯ ಸರ್ಕಾರದ ವಿಫಲತೆಯಿಂದ ನೀರು ಹೊರಟೋಯ್ತು ಅಂತಾರೆ. ಸರಿಯಾಗಿ ವಾದ ಮಂಡಿಸ್ಲಿಲ್ಲ ಕೋರ್ಟ್ನಲ್ಲಿ. ಇವ್ರ ಕಾಲದಲ್ಲೂ ಅದೇ ವಕೀಲರು ತಂಡ, ನಮ್ಮ ಕಾಲದಲ್ಲೂ ಅದೇ ವಕೀಲರು ತಂಡ, ಬಿ ಜೆ ಪಿ ಕಾಲದಲ್ಲೂ ಅದೇ ವಕೀಲರು ತಂಡ, ದೇವೇಗೌಡರ ಕಾಲದಲ್ಲೂ ಅದೇ ವಕೀಲರ ತಂಡ ಸಮರ್ಥವಾಗಿ ಎಲ್ಲ ಕಾಲದಲ್ಲೂ ಮಾಡಿದ್ದಾರೆ. ನಾವು ಸೀನಿಯರ್ ಅಡ್ವೊಕೇಟ್ಸ್ನೇ ಇಟ್ಟಿದ್ದೀವಿ. ನಾರಿಮನ್ ಅಂತ ಸೀನಿಯರ್ ಅಡ್ವೊಕೇಟ್ ಇದ್ರು ಆಗ, ಈಗಲೂ ಕೂಡ ಅನಿಲ್ ಧವನ್ ಅಂತೇಳಿ ಈಗಲೂ ಸೀನಿಯರ್ ಅಡ್ವೊಕೇಟ್ ಇದ್ದಾರೆ. ಸೊ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಮಾಡಿದ್ದೀವಿ. ಜನ ಖುಷಿಯಾಗಿದ್ದಾರೆ. ಏನಮ್ಮ ನೀವು ಖುಷಿಯಾಗಿದ್ದೀರಾ ಇಲ್ಲೋ, ಕೈ ಎತ್ತಿ ನೋಡೋಣ. ಜನ ಖುಷಿಯಾಗಿದ್ದಾರೆ. ಆದರೆ ಇವರು ಬಿ ಜೆ ಪಿ ಜೆ ಡಿ ಎಸ್ನವರು ಪಾಪ ಏನೋ ಕಳ್ಕೊಂಡವ್ರ ಥರ ರಾಜಕೀಯ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ರು. ದಯವಿಟ್ಟು ಅವ್ರ ಮಾತೆಲ್ಲ ಕೇಳಕ್ಕೆ ಹೋಗಬೇಡಿ, ಅಷ್ಟೇ. ಕೇಳ್ತೀರಾ ಕೇಳಬಾರ್ದು. ಸೊ ಆದರೆ ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಸರ್ಕಾರ ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ. ಬಡವ್ರಿಗೋಸ್ಕರ ರೈತರಿಗೋಸ್ಕರ ನಾವು ಎಲ್ಲ ಜಾತಿ ಧರ್ಮದವರು, ಈ ಜಾತಿ ಆ ಜಾತಿ ಅಂತಿಲ್ಲ, ಆ ಧರ್ಮ ಈ ಧರ್ಮ ಅಂತಿಲ್ಲ, ಎಲ್ಲ ಜಾತಿ ಬಡವರಿಗೆ ನಮ್ಮ ಸರ್ಕಾರ ಸಹಾಯಕವಾಗಿರ್ತದೆ, ಅವರು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೇ ಮಾಡ್ತೀವಿ. ವಿರೋಧ ಪಕ್ಷದವರು ಏನೇ ರಾಜಕಾರಣ ಮಾಡಿದ್ರು ಕೂಡ ನಾವು ನಮ್ಮ ಗುರಿ ಏನಿದೆ ಆ ಗುರಿನಲ್ಲಿ ಸ್ವಲ್ಪನೂ ಕೂಡ ವಿಚಲಿತರಾಗಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.